Okay, students, 2018 ಅಲ್ಲಿ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಗೆ ಒಂದು 6 ಮಾರ್ಕ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವೆಶ್ಚನ್ ಓದೋಣ, ಆಮೇಲಿಂದ ಸೊಲ್ಯೂಷನ್ ಮಾಡೋಣ. ಓಕೆನಾ? ಸೊಲ್ಯೂಷನ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಕ್ವೆಶ್ಚನ್ ಓದೋಣ. ಎ ಫರ್ಮ್ ಹ್ಯಾಸ್ ಟು ಡಿಪಾರ್ಟ್ಮೆಂಟ್ಸ್ ಎಕ್ಸ್ ಅಂಡ್ ವೈ. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಟ್ರೇಡಿಂಗ್ ಪೀರಿಯಡ್ ಫಾರ್ ದ ಇಯರ್ ಎಂಡಿಂಗ್ 31st March 2017. ಸೇ ಫಸ್ಟ್ ಓಪನಿಂಗ್ ಸ್ಟಾಕ್ ಮತ್ತೆ ನೋಡಿ ಪರ್ಟಿಕ್ಯುಲರ್ಸ್ ಎಕ್ಸ್, ವೈ ಅಂಡ್ ಟೋಟಲ್ ಅಂತ ಕೊಟ್ಟಿದ್ದಾನೆ. ಯಾವ್ಯಾವ ಇನ್ಫಾರ್ಮೇಶನ್ ಎಕ್ಸ್ ದು ವೈ ದು ಕೊಟ್ಟಿದ್ದಾನೆ ಅದನ್ನ ಇಲ್ಲಿ ಬರೆದು ಬಿಡ್ತೀವಿ. ಕೆಲವು ಎಕ್ಸ್ಪೆನ್ಸಸ್ ಟೋಟಲ್ ಅಲ್ಲಿ ಮಾತ್ರ ಕೊಟ್ಟಿದ್ದಾನೆ, ಆ ಟೋಟಲ್ ಅಲ್ಲಿ ಎಕ್ಸ್ ಡಿಪಾರ್ಟ್ಮೆಂಟ್ ಎಷ್ಟು ವೈ ಡಿಪಾರ್ಟ್ಮೆಂಟ್ ಎಷ್ಟು ಅಂತ ಕೊಟ್ಟಿಲ್ಲ, ನಾವು ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಈಗ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಫಸ್ಟ್ ನಮಗ್ ಬರ್ತಕ್ಕಂಥದ್ದು ಏನೋ ಓಪನಿಂಗ್ ಸ್ಟಾಕ್, ಕರೆಕ್ಟಾ? ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎಕ್ಸ್ ದು 5,000, ಡಿಪಾರ್ಟ್ಮೆಂಟ್ ಇದ್ರದ್ದು 7,000 ಇದೆ, ಕರೆಕ್ಟಾ? ಹಾಗೆ ಪರ್ಚೇಸಸ್ ಇದೆ ನೋಡಿ, ಏನಾದ್ರೂ ಪರ್ಚೇಸ್ ರಿಟರ್ನ್ಸ್ ಇದೆಯಾ ನೋಡಿ, ಇದೆ ಪರ್ಚೇಸ್ ರಿಟರ್ನ್ಸ್ ಇದೆ, ಅದಕ್ಕೆ ಪರ್ಚೇಸಸ್ ಮೈನಸ್ ರಿಟರ್ನ್ಸ್. ಓಕೆನಾ? ಪರ್ಚೇಸಸ್ ಅಲ್ಲಿ 80,000 ಅಲ್ಲಿ ಹೌದಾ, ಇಲ್ಲೇ ಬಂದ್ ಬಿಡ್ತೀನಿ, ಪರ್ಚೇಸಸ್ ಮೈನಸ್ ರಿಟರ್ನ್ಸ್ ಅಂತ ಆಗ್ತೀನಿ. ಓಕೆನಾ? 80,000 ಅಲ್ಲಿ ಸಾರಿ 42,000 ಅಲ್ಲಿ 2,000 ಹೋದ್ರೆ ಎಷ್ಟು? 40,000. ನೆಕ್ಸ್ಟ್ 52,000 ಅಲ್ಲಿ 2,000 ಹೋದ್ರೆ 50,000. ಪರ್ಚೇಸಸ್ ಲೆಸ್ ರಿಟರ್ನ್ ಅಂತ ಒಂದೇ ಸರಿ ಹಾಕ್ಬಿಟ್ಟಿದ್ವಿ. ಹಾಗೆ ಸೇಲ್ಸ್ ಕೊಟ್ಟಿದ್ದಾರೆ, ಬೈ ಸೇಲ್ಸ್ ಲೆಸ್ ರಿಟರ್ನ್ಸ್ ಅಂತ ಹಾಕೋಣ. ನೋಡಿ ಟೋಟಲ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಎಕ್ಸ್ ದು 80,000 ಇದೆ, ಸೇಲ್ಸ್ ರಿಟರ್ನ್ 2,000 ಇದೆ, ಸೊ 78,000 ಆಗ್ತದೆ. ಹಾಗೆ ಸೇಲ್ಸ್ ಡಿಪಾರ್ಟ್ಮೆಂಟ್ ವೈದು 93,000, ಸೇಲ್ಸ್ ರಿಟರ್ನ್ 2,000, ಹಾಗಾದ್ರೆ 91,000 ಬರುತ್ತೆ, ಕರೆಕ್ಟಾ? ಅಲ್ಲಿಗೆ ಅಷ್ಟು ಪಾಯಿಂಟ್ ಆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಟ್ಸ್ ಅಂತ ಹೇಳ್ತಾರೆ. ಕ್ಯಾರೇಜ್ ಇನ್ವರ್ಟ್ಸ್ ಯಾವಾಗ್ಲೂ ಕ್ಯಾರೇಜ್ ಇನ್ವರ್ಟ್ಸ್ ನಾವೆಲ್ಲ ಕೊಡ್ತೀವಿ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲೇ ಹಾಕೊಳ್ತೀವಿ. ಯಾವ್ದ್ಯಾವ್ದು ಕ್ಯಾರೇಜ್ ಇನ್ವರ್ಟ್ಸ್, ಪವರ್, ವೇಜಸ್ ಇವೆಲ್ಲ ಕೂಡ ಯಾವಾಗ್ಲೂ ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲೇ ಬರ್ತಕ್ಕಂಥದ್ದು. ಆದ್ರೆ ಕ್ಯಾರೇಜಸ್ ಟೋಟಲ್ 4,500 ಇದೆ, ಕರೆಕ್ಟಾ? ಎಕ್ಸ್ ಗೆ ವೈ ಗೆ ಯಾವ ರೀತಿ ಹಂಚೋದು, ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನಾದ್ರೂ ಕೊಟ್ಟಿದ್ದಾನ? ವೇಜಸ್ ಆರ್ ಟು ಬಿ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ 5:6, ದಿ ಪವರ್ ಇನ್ ದ ರೇಷಿಯೋ ಆಫ್ 1:2 ಟು ದ ಡಿಪಾರ್ಟ್ಮೆಂಟ್ ಎಕ್ಸ್ ಅಂಡ್ ವೈ ಅಂತ ಹೇಳ್ತಿದ್ದಾರೆ. ಆದ್ರೆ ಕ್ಯಾರೇಜ್ ಇನ್ವರ್ಟ್ಸ್ ಯಾವ ರೀತಿ ಮಾಡ್ತಕ್ಕಂಥದ್ದು ನೋಡಿ. ಕ್ಯಾರೇಜ್ ಇನ್ವರ್ಟ್ಸ್ ಅಂದ್ರೆ ಏನು? ಗೂಡ್ಸ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? ನಮ್ಮ ಸಪ್ಲೈಯರ್ ಇಂದ ಬರ್ತಾ ಇದೆ. ಹೆಂಗ್ ಬರ್ತಾ ಇದೆ? ಲಾರಿಲ್ ಬರ್ತಾ ಇದೆ, ಅಂದ್ರೆ ಪರ್ಚೇಸ್ ಮಾಡಿದಾಗ ಆಗಿರೋ ಎಕ್ಸ್ಪೆನ್ಸಸ್. ನೋಡಿ ಪರ್ಚೇಸಸ್ ರೇಷಿಯೋ ಎಷ್ಟಿದ್ಯಪ್ಪ ಅಂದ್ರೆ 4:5 ಇದೆ. ಬೇಕಾದ್ರೆ ಇಲ್ಲಿ ನೀವು ಬರೀಬಹುದು. ಓಕೆನಾ? ಪರ್ಚೇಸ್ ರೇಷಿಯೋ, ಪರ್ಚೇಸಸ್ ರೇಷಿಯೋ ಏನಿದೆ? ಎಕ್ಸ್ ದು ವೈ ದು 40,000 ಮತ್ತೆ 50,000, ಕರೆಕ್ಟಾ? 4:0, 4:0 ಕ್ಯಾನ್ಸಲ್, 4:5 ಬರ್ತಾ ಇದೆ, ಕರೆಕ್ಟಾ? ಹಾಗಾದ್ರೆ ಕ್ಯಾರೇಜ್ ಇನ್ವರ್ಟ್ಸ್ 4,500 ಡಿವೈಡ್ ಇಂಟು 4/9, 5/9 ಅಲ್ಲಿ ಹಂಚೋಣ. ಹಂಚಿದ್ರೆ 9/5 = 45, 5/4 = 20, 2,000 ಮತ್ತೆ 2,500, ಕರೆಕ್ಟಾ? ಕ್ಲಿಯರ್ ಆಯ್ತು. ಪವರ್ ಅವನೇ ಕೊಟ್ಟಿದ್ದಾನೆ, ಯಾವ ರೇಷಿಯೋ ಅಂತೆ ಪವರ್ ನ 1:2 ನಲ್ಲಿ ಅಂತ ಹೇಳಿದ್ದಾರೆ. ಟೋಟಲ್ ಪವರ್ ಕೂಡ 6,000 ಇದೆ, ಕರೆಕ್ಟಾ? ಅದನ್ನ 1:2 ಅಂದ್ರೆ 1/3, 2/3 ನಲ್ಲಿ ಹಂಚಬೇಕಾಗುತ್ತೆ. 2,000 ಹಾಗೂ 4,000 ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಏನಿದೆ? ವೇಜಸ್ ಇದೆ, ಕರೆಕ್ಟಾ? ವೇಜಸ್ ಎಷ್ಟಿದೆಯಪ್ಪ ಅಂದ್ರೆ 11,000 ಇದೆ. ಆ 11,000 ಅನ್ನ 5:6 ಅಲ್ಲಿ ಅಂದ್ರೆ 5/11, 6/11 ಅಲ್ಲಿಗೆ 5,000, 6,000 ರೇಷಿಯೋಗೆ ಹಂಚ್ತೀವಿ, ಕ್ಲಿಯರಾ? ನೆಕ್ಸ್ಟ್ ಏನಿದೆ? ಕ್ಲೋಸಿಂಗ್ ಸ್ಟಾಕ್ ಇದೆ, ಕರೆಕ್ಟಾ? ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬರ್ತಾ ಇದೆ? ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ 4,000 and 12,000 ಅಂತ ಹೇಳ್ತಾರೆ, ಕರೆಕ್ಟಾ? ಅವನೇ ಡಿಪಾರ್ಟ್ಮೆಂಟ್ ಎಕ್ಸ್ ದು ವೈ ದು ಕೊಟ್ಟಿದ್ದಾರೆ. ಅಲ್ಲಿಗೆ ಇದ್ರದ್ದೆಲ್ಲ ಮುಗೀತು, ಕರೆಕ್ಟಾ? ಯಾವ ಸೈಟ್ ಜಾಸ್ತಿ ಇದೆ ನೋಡಿ, ಇಲ್ಲಿ 82 ಇಲ್ಲಿ ಈ ಕಡೆನೆ ಜಾಸ್ತಿ ಇದೆ, 82,000 ಈ ಕಡೆ,
1,03,000 ಬಂದ ಕರೆಕ್ಟ 82,000 1,03,000 ಈಗ ಡಿಫರೆನ್ಸ್ ಎಷ್ಟಿದೆ 7, 9, 14 plus 8, 22, 6 plus 2, 8 ಈ ಕಡೆ 5 plus 5, 10, 11, 13, 20, 23, 7, 7 plus 3, 10 ಇದನ್ನ ಏನಂತ ಹೇಳೋಣ ಗ್ರಾಸ್ ಪ್ರಾಫಿಟ್ ಕ್ಲಿಯರ್ ಆಯ್ತಾ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಮಾಡಿದ್ರೆ 6